ನಮಸ್ಕಾರ, ನಾನು ನೀಲಂ. ಸ್ಪೈಸ್ ಬಾಕ್ಸ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ. ನಮ್ಮ ಇಂದಿನ ರೆಸಿಪಿ ರತ್ಯಾಳ ಚಿಕ್ಕುಲಿ. ಇಲ್ಲಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 3-4 ಸಿಹಿಗೆಣಸನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀವಿ, ಬೆಲ್ಲ 1 ಬಟ್ಲು, ಮೈದಾ ಹಿಟ್ಟು 1 ಬಟ್ಲು, ತುಪ್ಪ, ಅರಿಶಿನ ಪುಡಿ, ಅಕ್ಕಿ ಹಿಟ್ಟು ಅದನ್ನು ಅರೆಯಲು, ಏಲಕ್ಕಿ ಪುಡಿ, ಎಣ್ಣೆ ಮತ್ತು ನೀರು ಅಗತ್ಯಕ್ಕೆ ತಕ್ಕಂತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ರತ್ಯಾಳ ಚಿಕ್ಕುಲಿ. ನಂತರ ಇದಕ್ಕೆ 1-2 ಚಮಚ ತುಪ್ಪ ಹಾಕಿ, 2 ಚಮಚ ತುಪ್ಪ. ತುಪ್ಪ ಬಿಸಿಯಾಗಿದೆ, ಇದಕ್ಕೆ ನಾವೀಗ ಹಾಕೋಣ ಸ್ಮ್ಯಾಶ್ ಮಾಡಿರೋ ಸಿಹಿ ತಿನಿಸು ಮತ್ತೆ ಬೆಲ್ಲ. ಗ್ಯಾಸ್ ಅನ್ನ ಸ್ಲಿಮ್ ಮಾಡಿ, ಯಾಕಂದ್ರೆ ಬೆಲ್ಲ ಮತ್ತು ಇದು ಚೆನ್ನಾಗಿ ಸೇರ್ಕೊಳ್ಳಿ. ಹಿಟ್ಟನ್ನು ತಯಾರಿಸೋಣ. ಈಗ ಒಂದು ಬೌಲ್ನಲ್ಲಿ ಮೈದಾ ಹಿಟ್ಟು, ಸ್ವಲ್ಪ ಹಳದಿ ಹಾಕಿ, ಇದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಎಣ್ಣೆ ಹಾಕಿ, ನಾವು ಚಪಾತಿ ಹಿಟ್ಟು ಕಲಿಸುವ ಹಾಗೆ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿ ಮಿಶ್ರಣವನ್ನು ಕೈಯಾಡೋಣ. ಈಗ ನೀವೇ ನೋಡ್ತಿದ್ದೀರಲ್ಲ, ನಮ್ಮ ಈ ಮಿಶ್ರಣ ಗಟ್ಟಿಯಾಗಿ ಪೂರ್ಣ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ, ಮತ್ತೆ ಒಂದು ಬೌಲ್ಗೆ ಹಾಕ್ತೀನಿ. ಸ್ವಲ್ಪ ತಣ್ಣಗಾಗಲಿ ಈ ಹೂರಣ. ಈಗ ತಣ್ಣಗಾಗಿದೆ, ಮೈದಾ ಹಿಟ್ಟಿನ ಈಗ ಒಂದು ಚಿಕ್ಕ ಉಂಡೆ ಮಾಡಿ ಅಕ್ಕಿ ಹಿಟ್ಟೊಳಗೆ ಅದ್ದಿ ಹೀಗೆ ಚಪಾತಿ ಹಾಗೆ ಅರಿಯಿರಿ. ಇದಕ್ಕೆ ಈ ಹೂರಣವನ್ನ ಹಾಕೋಣ ಒಳಗೆ. ಅದನ್ನ ಅರಿಯೋ ಅಷ್ಟರಲ್ಲಿ ತವಾ ಬಿಸಿ ಇಡೋಣ. ನಾವು ಚಪಾತಿ ಅರಿಯುವ ಹಾಗೆ ನಿಧಾನವಾಗಿ ಅರಿಯೋಣ. ಹೀಗೆ ಮತ್ತೆ ಹಂಚಿನ ಮೇಲೆ ಹೀಗೆ ಹಾಕೋಣ. ಈಗ ಇನ್ನೊಂದು ಹೋಳಿಗೆ ಮಾಡೋಣ. ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದ ನಂತರ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೆಂದಿದೆ ಇದು. ಈಗ ಸಿಹಿ ಗೆಣಸಿನ ಹೋಳಿಗೆ ರೆಡಿ ಆಗಿದೆ. ಇದನ್ನ ಪ್ಲೇಟಿಂಗ್ ಮಾಡ್ತೀನಿ. ಸವಿಯಲು ತಯಾರಾಗಿದೆ ರದ್ಯಾಳಾಜಿ ಪುಳಿ.